ದೇವಸ್ಥಾನದೊಳಗಡೆ ಪೂಜೆ ಸಲ್ಲಿಸೋದಕ್ಕೆ ದಲಿತರಿಗೆ ಏನಾನ ಅವಕಾಶ ಇದೆಯಾ? ದಲಿತ ಸಂಘಟನೆಯ ಮುಖಂಡ ಒಬ್ಬ ಬ್ರಾಹ್ಮಣ ಆಗ್ಲಿ ಬಿಡ್ತೀರಾ? ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ಯತೀತತೆಯ ಲಾಜಿಕ್ ಅನ್ನು ಅಪ್ಲೈ ಮಾಡಬಾರದು. ಅಜಿತ್ ಹನುಮಕ್ಕನಂತವರು ಪೇಜಾವರ ಶಿಷ್ಯಂತರ ಪ್ರಭಾವ ವ್ಯಕ್ತಿಗಳಂತೇಳಿ ಪ್ರಕರಣ ದಾಖಲು ಮಾಡಲ್ಲ. ಮುಂದಿನ ದಿನಗಳಲ್ಲಿ ಇದೇನಾದರೂ FIR ಮಾಡಲಿಲ್ಲ ಅಂದರೆ ಬೆಂಬಲ ತಗೊಂತೀವಿ ಅವ್ರ ಕಡೆಯಿಂದ. ಧೂಪಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಮಂಗಳಾರತಿ ಮಾಡ್ತಾರೆ. ಇದನ್ನು ಜನಗಳು ಅರ್ಥ ಮಾಡ್ಕೋಬೇಕು. ಈ ಜನಗಳಿಗೆ ಒಂದು ಅರಿವು ಮೂಡಲಿ ಅಂತ ಮುಂದೆ ಹೇಳ್ತಿರೋದು ಇದನ್ನ. ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ವಿಶೇಷ ಚರ್ಚೆಯನ್ನು ಹಮ್ಮಿಕೊಂಡಿದ್ದೇವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ December 27 ನಡೆದಂತಹ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ನಿರೂಪಕರು ಮತ್ತು ಏಷ್ಯಾನೆಟ್ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರು ಇದ್ದರು. ಆ ಕಾರ್ಯಕ್ರಮದಲ್ಲಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥವರು ಭಾಗವಹಿಸಿದರು. ಆ ಕಾರ್ಯಕ್ರಮದಲ್ಲಿ ಆದಂತಹ ಕೆಲವು ಘಟನೆಗಳಿಗೆ ಸಂಬಂಧಪಟ್ಟಂತೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ದಂಡು ಎಂಬ ಸಂಘಟನೆ ದೂರನ್ನು ದಾಖಲಿಸಿರುವಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ಅಂಬೇಡ್ಕರ್ ದಂಡು ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಡಿ ಶಿವಣ್ಣನವರು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಕಾನೂನು ಸಲಹೆಗಾರರಾಗಿ ಅಂಬೇಡ್ಕರ್ ದಂಡು ಸಂಘಟನೆಯ ಹಿಂದೆ ಇರುವಂಥವರು ಆದರ್ಶ್ ಅಯ್ಯರ್ ಅವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ನಮಸ್ಕಾರ. ಶಿವಣ್ಣ ಅವರೇ, ನೀವು ದೂರನ್ನು ದಾಖಲಿಸಿದ್ದೀರಾ? ಹೌದು. ಯಾವ ಕಾರಣಕ್ಕೆ ದೂರನ್ನು ದಾಖಲಿಸಿದ್ದೀರಿ? ನೀವು ಕಂಡಂತಹ ಲೋಪವಾದ್ರೇನು? ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಪೇಜಾವರ ಶ್ರೀಗಳು ಮತ್ತು ಅಜಿತ್ ಹನುಮಕ್ಕನವರು ಆ ಸಂದರ್ಶನದಲ್ಲಿ ದಲಿತರಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು. ಆ ಒಂದೇ ಒಂದು ಕಾರಣ ಇಟ್ಕೊಂಡು ನಾವು ದಲಿತ ದೌರ್ಜನ್ಯ ಕಾಯ್ದೆಯಡಿ ಅವ್ರ ಮೇಲೆ ಅಟ್ರಾಸಿಟಿನ ನಮ್ಮ ವಸಂತ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ ಸರ್. ಏನೆಲ್ಲ ಅಂಶಗಳನ್ನ, ಕೇವಲ ಒಂದು ಅಂಶಕ್ಕಾಗಿಯೇ ನೀವು ಕಾರ್ಯಕ್ರಮ ಅವರ ವಿರುದ್ಧ ದೂರನ್ನು ದಾಖಲಿಸಿದ್ದೀರಾ? ಇಲ್ಲ, ಅವರು ಈ ದೇಶವ್ಯಾಪ್ತಿ ಈ ಪ್ರಚೋದನೆ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆಯಿಂದ ಸುಮಾರು ಈ ರಾಜ್ಯದಲ್ಲೇ ಸುಮಾರು 4-5 ಜಿಲ್ಲೆಯಲ್ಲಿ ದೌರ್ಜನ್ಯ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ. ಈಗ ಇವರು ಹೇಳಿಕೆ ಕೊಟ್ಟ ತದನಂತರ ಒಂದು ತಿಂಗಳ ಒಳಗಡೆ 5 ಪ್ರಕರಣಗಳಾಗಿದೆ ದಲಿತ ದೌರ್ಜನ್ಯ ಕಾಯ್ದೆಯಡಿ. ದಲಿತರ ಮೇಲೆ ನಿರಂತರವಾಗಿ ನಡೀತಾನೆ ಇದೆ ದೌರ್ಜನ್ಯಗಳು. ಆ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಅಟ್ರಾಸಿಟಿನ ರೆಫರ್ ಮಾಡಿದ್ವಿ. ಇತ್ತೀಚೆಗೆ ಕೂಡ ಯಾವುದೋ ಒಂದು ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ್ರು ಕಾರಣಕ್ಕೋಸ್ಕರ. ಹೌದು. ಹೌದು. ಚಿಕ್ಕಮಂಗ್ಳೂರ್ದು ಚಿಕ್ಕಮಂಗ್ಳೂರು ತಾಲೂಕು ತರೀಕೆರೆ ಅನ್ನೋ ಒಂದು ತಾಲೂಕಲ್ಲಿ ಆ ಗ್ರಾಮದಲ್ಲಿ ನೋಡಿ, ಇದು ಯಾವುದು ನಮ್ಮ BT ಸಮುದಾಯ ಗೊಲ್ಲರಟ್ಟಿಗೆ ಪ್ರವೇಶ ಮಾಡದಂತೇಳ್ಬಿಟ್ಟು ದಲಿತ ಯುವಕನ ಮೇಲೆ ಮಾರಣಾತಿಕ ಅಲ್ಲೇ ನಡೀತು. ತದನಂತರ ಈ ಮೊನ್ನೆ ಕೋಲಾರ ಜಿಲ್ಲೆಯಲ್ಲಿ ಒಂದು ನಡೀತು ಪ್ರಕರಣ. ಈಗ ಮೊನ್ನೆ 3 ದಿವಸ ಹಿಂದ್ಗಡೆ ಬಂದ್ಬಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರಕರಣ ನಡೆದಿದೆ. ಹಾಗಾಗಿ ನಿರಂತರ ನಡೀತು. ಇವ್ರು ಹೇಳಿಕೆ ಕೊಟ್ಟಿದ್ದೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಕೋಲಾರಕ್ಕೆರಿಗೆ ದಲಿತ ವಿದ್ಯಾರ್ಥಿ ದಲಿತ ಯುವಕ ಹೋದಂಥ ಒಂದು ಘಟನೆಗೆ ದೊಡ್ಡ ಪ್ರತಿರೋಧ ಕೂಡ ವ್ಯಕ್ತ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಪ್ರವೇಶ ಕೊಟ್ಟಿದ್ರು. ಇದೆಲ್ಲ ಆಗಿದೆ. ನಮಗೆ ವಿಶೇಷವಾಗಿ ಆದರ್ಶ ಅವರ ಸಲಹೆಗಳೇನಿದ್ದಾವೆ ಈ ಕಾನೂನು ವ್ಯಾಪ್ತಿನಲ್ಲಿ? ಏನು ಸ್ವಾಮೀಜಿ ಮಾಡಿದ ತಪ್ಪಾದ್ರೆ ಏನು? ನೋಡಿ, ಇಲ್ಲಿ ಇಂಟರ್ವ್ಯೂಲ್ಲಿ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿ ಹೇಳ್ತಾರೆ, ನೀವು ದಲಿತ ಪೂಜೆ ಮಾಡೋದಕ್ಕೆ ಇದು ಸಂಪ್ರದಾಯ ಪೂರ್ವಕವಾಗಿ ಅಲ್ಲ. ಸಂಪ್ರದಾಯ ಏನಿದೆಯೋ ಅದನ್ನು ಪಾಲಿಸ್ಬೇಕು ನಾವು, ಅದ್ರ ಪೂರ್ವಕವಾಗಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದೇನು ಸಂಪ್ರದಾಯ ಅಂದರೆ ಏನು ಅಂತ ಒಂದು ಪ್ರಶ್ನೆ ಈಗ ಅಂತಂದರೆ, ಈಗ ದಲಿತರಿಗೆ ಮಾಡಲ್ಲ ಅಲೋ ಮಾಡೋದಿಲ್ಲ ಅಂತಂದರೆ, ಸೊ ಪುರಾತನ ಕಾಲದ ಇದೊಂದು ಅಸ್ಪೃಶ್ಯತೆ ಒಂದು ನಡೀತಾ ಇತ್ತು, ಅದೊಂದು ಪ್ರಾಕ್ಟೀಸು, ಅದನ್ನೇ ಅದೇ ಸಂಪ್ರದಾಯನ ಅದನ್ನೇ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನೀವು ಒಂದು ಸಂದೇಶ ಕೊಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ನೀವು ಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ ನೀವು ಸಂಪ್ರದಾಯ ಪಾಲಿಸ್ಬೇಕು ಅಂತಂದರೆ, ಹೌದು ನಾವು ಅಸ್ಪೃಶ್ಯತೆ ಪಾಲಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ ಅಂತಂದರೆ, ಇದು ಹೇಗೆ ಈ ಥರ ಹೇಳಿ ನೀವೇನು ಮಾಡ್ತೀರಾ? ದಲಿತರಿಗೆ ಒಂಥರ ಒಂದು ಅವಮಾನ ಮಾಡ್ದಂಗೆ ಆಗ್ತಾ ಇದೆ. ಹೌದು, ನೀವು ಮಾಡೋಕ್ಕೆ ನೀವು ಅರ್ಹರಲ್ಲ, ನೀವು ಮಾಡೋಂಗಿಲ್ಲ, ಸಂಪ್ರದಾಯ ಪ್ರಕಾರ ನೀವು ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ, ನೇರಾನೇರವಾಗಿ ಹೇಳ್ತಾ ಇದ್ದೀರಾ. ಅದು ಏನು 8 ನಿಮಿಷದ ಒಂದು ಅದು ಆ ಸೆಗ್ಮೆಂಟು ಇದೇ ಪ್ರಶ್ನೆ ಮೇಲೆ ಡಿಸ್ಕಷನ್ ಆಗುತ್ತೆ. ಅಲ್ಲಿ ನೀವು ಒಂದು ಸರಿನೂ ಅವರು ಸಮಾನರು, ಎಲ್ಲರೂ ಸಮಾನರು, ಒಂದು ಮಾಡಬಹುದು, ಅದನ್ನು ಒಂದು ಈ ಅಸ್ಪೃಶ್ಯತೆ ನಾವು ಬಿಟ್ಟು ಮುಂದೆ ಬಂದಿದ್ದೀವಿ, ಸೊ ನಾವು ಅದು ಯಾರಾದರೆ ಮಾಡ್ಬೋದು, ಎಲ್ಲರೂ ಸಮಾನರು ದೇವ್ರ ಮುಂದೆ ಅಂತ ಮಾತು ಬರಲೇ ಇಲ್ಲ. ಸೊ ಅದರಿಂದ ಇದು ಅವಮಾನಕರವಾದ ಒಂದು ಹೇಳಿಕೆ ಇದು. ತದನಂತರ ಏನು ಮಾಡ್ತಾರೆ, ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದ ಅಜಿತ್ ಹನುಮಕ್ಕನವರು ಸಹ
ಇವರಿಗೆ ವಿಶ್ವಪ್ರಸನ್ನ ತೀರ್ಥರ್ ಅವರಿಗೆ ಒಂದು ಒಂದು ಕ್ಲಿಯರ್ ಡೈರೆಕ್ಷನ್ ಕೊಡತ್ರ ಇದೆಯಲ್ಲಿ ಏನಂತಂದರೆ, ಹೌದು ಇದು ಜಾತ್ಯತೀತ ಧಾರ್ಮಿಕ ನಿಲುವು ನಾವು ನಡೆಸಬೇಕು, ಧಾರ್ಮಿಕ ನಿಲುವು ಒಂದು ಜಾತ್ಯತೀತ ಅಲ್ಲ ಇದು ಅಂತ ಹೇಳ್ತಾರೆ. ಜಾತ್ಯತೀತ ಲಾಜಿಕ್ಗಳನ್ನ ಇಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ, ಮಾಡಬೇಡಿ, ಧಾರ್ಮಿಕ ನಿಲುವನ್ನೇ ನೀವು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಧಾರ್ಮಿಕ ನಿಲುವು ಅಂದರೆ ಏನು ತಿರುಗಾ ಅದೇ ತಿರುಗಾ, ಹಾಗೆ ತಿರುಗಾ ಸಂಪ್ರದಾಯಕ್ಕೆ ಬರುತ್ತೆ, ಸಂಪ್ರದಾಯ ಬಿಟ್ಕೊಡಬಾರ್ದು ಅಂತ ಹೇಳೋ ರೀತಿಯಲ್ಲಿ ಬರೋದು ಇದು ಬಹಳ ಖಂಡನೀಯ ಅಂತ ನಮಗೆ ಅನ್ನಿಸ್ತು. ಆದ್ದರಿಂದಲೇ ಅದನ್ನು ನಾವು ನಮ್ಮ ಸ್ನೇಹಿತರಾದ ನಮ್ಮ ಒಡನಾಡಿಗಳಾದ ಡಿ ಶಿವಣ್ಣ ಪ್ಲಸ್ ಅವರು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಂಡು ಅವರಿಗೆ ನಾವು ಅಲ್ಲಿ ಸಲಹೆಗಾರರಿದ್ದೀವಿ ಅಲ್ಲಿ. ಸೊ ಈ ಥರದ ಒಂದು ಅಸ್ಪೃಶ್ಯತೆ ಒಂದು ಇದು ಘಟನೆ ನಡೆದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಈಗಿನ ಸಮಾಜದಲ್ಲಿ ಅಂತ ಅಂದ್ಬಿಟ್ಟು ಅವರು ಅವರಿಗೆ ಒಂದು ಸಜೆಸ್ಟ್ ಮಾಡಿದ್ವಿ. ಸೊ ಅವರು ಅದನ್ನು ಹೌದು ಸರಿ ಅಂತ ಅನ್ನಿಸ್ತು ಅವರಿಗೂ. ಸೊ ಇದನ್ನು ಈ ನಿಟ್ಟಿನಲ್ಲಿ ಮುಂದೆ ಹೋಗಿ ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಮೊನ್ನೆ ಶುಕ್ರವಾರ ಒಂದು ದೂರನ್ನು ಕೊಟ್ಟಿದ್ದೀವಿ, ಅದು ಬರೀ ಅಕ್ನಾಲೆಜ್ಮೆಂಟ್ ಕೊಟ್ಟಿರಷ್ಟೇ ನಮಗೆ. ಇಲ್ಲಿ ತನಕ ನಾವು ಅವರು ಇನ್ಸ್ಪೆಕ್ಟರ್ ಇದ್ದವ್ರು, ನಾವು ನೋಡ್ಬೇಕು ಸರ್, ನಾವು ವಿ ಹ್ಯಾವ್ ಟು ಗೋ ಥ್ರೂ ದಟ್ ವಿಡಿಯೋ ಆ್ಯಂಡ್ ದೆನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಒಂದು ಹೇಳಿದ್ದಾರೆ. ನಾವು ಹೇಳಿದ್ವಿ ಸರ್ ಅದು ಬರೀ 8 ನಿಮಿಷದಷ್ಟೇ, ಅವ್ರು ಹೇಳಿದ್ರು ಒನ್ ಅವರ್ ಪ್ರೋಗ್ರಾಮ್ ಇದೆ ಸರ್ ನೋಡಬೇಕಾಗುತ್ತೆ ಅಂತ ಹೇಳೋರು. ಸರ್ ನಾವು ಹೇಳಿದ್ವಿ ನೋಡಿ ಕ್ಲಿಯರ್ ಕಟ್ಟಾಗಿ 8 ನಿಮಿಷದ್ದು ಹಾಕಿದ್ದಾರೆ ಅವರು. ಸೊ ನಿಮಗೇನು ಭಾಳ ಟೈಮ್ ಏನಾಗಲ್ಲ, ನಿಮಗೆ ನೋಡಿ ಬೇಗ ಡಿಸೈಡ್ ಮಾಡ್ಬೋದು ಅಂತ ಹೇಳಿದ್ವಿ. ಆದರೆ ಆಲ್ಮೋಸ್ಟ್ 3 ದಿವಸ ಆಯಿತು, ಶನಿವಾರ ಭಾನುವಾರ ಸೋಮವಾರ ಹಬ್ಬ ಅಂತ ಅಂದ್ಕೊಳ್ಳೋಣ ಬಿಡಿ, ಅಟ್ಲೀಸ್ಟ್ ಇವತ್ತು ನಾಳೆ ಹಣದಲ್ಲಿ ಇದನ್ನು FIR ದಾಖಲಿಸ್ಬೇಕು ಅಂತ ನಾವು ಇದ್ರ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರೆ ನೀವು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಎಂಬ ವಾದವನ್ನು ಸ್ವಾಮೀಜಿಗಳು ಇಡ್ತಾರೆ ಅಂತ. ಅಂದರೆ ಅದು ಆ ಸಂಪ್ರದಾಯ ಯಾವುದು? ಶಾಸ್ತ್ರ ಪುರಾಣಗಳಲ್ಲಿ ಇರುವಂಥದ್ದನ್ನ ಪಾಲನೆ ಮಾಡುವಂಥದ್ದು ಮತ್ತು ಶಾಸ್ತ್ರ ಪುರಾಣಗಳು ಕಲಿಯುವಂಥದ್ದು ಎಂಬ ವಾದವನ್ನು ಇಡ್ತಾರೆ. ನಿಜಕ್ಕೂ ಶಾಸ್ತ್ರ ಪುರಾಣಗಳು ಏನು ಹೇಳ್ತವೆ? ನೀವು ಸಂಪ್ರದಾಯ ಅಂತ ಹೇಳ್ತಿರ, ಸ್ವಾಮೀಜಿಗಳು ಸಂಪ್ರದಾಯ ಅಂತ ಹೇಳ್ತಿರುವಂತಹ ವಾದವನ್ನು ನೀವು ಹೇಗೆ ನೋಡ್ತೀರಿ? ನೋಡಿ, ಸಂಪ್ರದಾಯ ಅಂತ ಅನ್ನೋದು ಒಂದು ಒಳ್ಳೆಯದಾಗ್ತಾ ಇತ್ತು ಅಂದರೆ ಮಾಡಬಹುದು, ಆದರೆ ಸಂಪ್ರದಾಯದಲ್ಲಿ ತಪ್ಪುಗಳಿರಬೇಕಾದ್ರೆ ಅದನ್ನು ಮೆಟ್ಟಿ ನಿಲ್ಲಬೇಕು, ಅದನ್ನು ಬಿಟ್ಟುಬಿಟ್ಟು ನಾವು ಮುಂದೆ ಹೋಗಬೇಕು. ಅದೇ ಈಗಿರೋ ಕಾಲದ್ದು ಒಂದು ಬೇಡಿಕೆ. ಯಾಕೆಂತಂದರೆ ನಾವು ಹಳೆ ಕಾಲದಲ್ಲಿ ಹೆಂಗೆ ನಡೆದೋಗ್ತಾ ಇತ್ತು, ಈಗಿರೋ ಸಂವಿಧಾನ ನಮ್ಮದೊಂದು ಭಾರತದ ಸಂವಿಧಾನ ಅಂತ ಇರೋ ಒಂದು ಕಾಲದಲ್ಲಿ 75 ವರ್ಷಗಳಾಯಿತು. ಅದಾದಮೇಲೂ 75 ವರ್ಷಗಳಾದಮೇಲೂ ಈ ಮಾತು ಕೇಳಬೇಕು ಅಂತಂದರೆ ಇದು ಬಹಳ ದುಃಖಕರವಾದ ವಿಷಾದನೀಯ ಸಂಗತಿ, ಖಂಡನೀಯ ಸಂಗತಿ ಇದು. ಯಾಕೆಂದರೆ ಇಷ್ಟು ವರ್ಷಗಳಾದರೂ ಅವರ ತಲೆಗಳಿಗೆ ಈ ಸಂವಿಧಾನದ ಒಂದು ಅಂಶವೂ ಹೋಗಿಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ನೀವು ಸಂಪ್ರದಾಯ ನಡೆಸ್ತೀರಾ, ನಡೆಸಿ, ಬಟ್ ಅದು ಒಬ್ಬರು ಇನ್ನೊಬ್ಬರಿಗೆ ಅವಮಾನಕರವಾಗಿದ್ದು ಅಥವಾ ಒಂದು ಅದನ್ನು ತಪ್ಪುಗಳು ನಡೀ ಅಂತ ಇರಬೇಕಾದ್ರೆ ಅದನ್ನು ಬಿಡಲೇಬೇಕಾಗತ್ತೆ. ಯಾಕೆಂದರೆ ಈಗ ಮುಂದೆ ನೀವು ಇನ್ನೂ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಎಲ್ಲ ಒಂದು ವರ್ಲ್ಡಲ್ಲಿ, ಅದನ್ನು ಮುಂದೆ ಹೋಗಬೇಕು ಅಂತ ನೀವು ಅದ್ರ ನಿಟ್ಟಿನಲ್ಲಿ ಮುಂದೆ ಹೋಗಬೇಕಾಗತ್ತೆ ಅಂತ ಹೇಳಿ ಬಯಸ್ತೇವೆ. ಕೆಲವೊಂದು ಶ್ಲೋಕಗಳನ್ನ ಹೇಳಬೇಕಾಗುತ್ತೆ ಪೂಜಾರಿಗಳಾದವರು. ದಲಿತರು ಒಂದು ವೇಳೆ ಪೂಜಾರಿಗಳಾದರು ಅಂತ ಇಟ್ಕೊಳ್ಳಿ, ಈವರೆಗೂ ಇರುವಂತಹ ಶ್ಲೋಕಗಳಲ್ಲಿ ಕೆಲವೊಂದು ಶೂದ್ರರನ್ನೇ ಅವಮಾನಿಸುವಂಥ ಶ್ಲೋಕಗಳಿದ್ದಾವೆ. ದೇವರ ಮುಂದೆ ನಿಂತ್ಕೊಂಡು ಆ ಶೂದ್ರರನ್ನು ಅವಮಾನಿಸುವಂಥ ಶ್ಲೋಕಗಳ ದಲಿತ ಪೂಜಾರಿ ಆದವರು ಹೇಳಬೇಕಾಗುತ್ತಾ? ನೋಡಿ, ಈ ವಿಷಯದಲ್ಲಿ ನಾವು ಬಹಳ ನಾನೊಬ್ಬ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವನು. ಇದನ್ನು ಯಾಕೆ ಹೇಳಬೇಕು ಅಂದರೆ ಅದು ವಸ್ತು, ಅದೊಂದು ಫ್ಯಾಕ್ಟ್ ಅದು. ಸೊ ಅದ್ರ ಮುಂದೆ ಇಡ್ತಾ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ನಾವು ಓದಿದ್ದೀವಿ ವೇದಗಳನ್ನು, ಒಂದು ತಕ್ಕಮಟ್ಟಿಗೆ ಅದನ್ನು ಶ್ಲೋಕಗಳನ್ನು ಓದಿದ್ದೀವಿ, ಮಂತ್ರಗಳನ್ನು ಓದಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಅಟ್ ದ ಸೇಮ್ ಟೈಮ್ ಒಂದು ಮಾಡರ್ನ್ ಟೈಮ್ಸಲ್ಲಿ ನಾವು ಈ ಥರ ನಡೆಯೋದು ತಪ್ಪು ಅಂತ ಅನಿಸ್ತಿದೆ. ಆದ್ರಲ್ಲಿ ಆ ನಿಟ್ಟಿನಲ್ಲಿ ಒಂದು ಮಂತ್ರ ಇದೆ, ಆ ಮಂತ್ರ ಇಲ್ದಲೇ ಪೂಜೆ ಮುಗಿಯೋದೇ ಇಲ್ಲ. ಅಂದರೆ ನೀವು ಮಂಗಳಾರತಿ ಮಾಡಬೇಕಾದ್ರೆ ಒಂದು ಇದೊಂದು ಬಹಳ ಮುಖ್ಯವಾದ ಮಂತ್ರ ಹೇಳಲೇಬೇಕು, ಅದೇನಂತ ಹೇಳ್ತೀನಿ. ಅದಕ್ಕೆ ನಿಮಗೆ ಸಸ್ವರ ಮಹಾನ್ಯಾಸಾದಿ ಮಂತ್ರ ಅಂತ ಬುಕ್ ತಂದಿದ್ದೀವಿ ಇಲ್ಲಿ, ಅದನ್ನೇ ತೆಗೆದು ಓದ್ತೀವಿ ಈಗ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತ ಊರು ತದಸ ಯದ್ವೈಶ್ಯ ಪದ್ಭ್ಯಾಗೋ ಶೂದ್ರೋ ಅಜಾಯತ ಧೂಪಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಮಂಗಳಾರತಿ ಮಾಡ್ತಾರೆ ದೇವರಿಗೆ. ಅದೇ ಮಂಗಳಾರತಿನ ತೊಗೊಂಬಂದು ಎಲ್ರಿಗೂ ಅಲ್ಲಿರೋ ನೆರೆದಿರುವ ಎಲ್ಲ ಭಕ್ತಾದಿಗಳಿಗೂ ಕೊಡ್ತಾರೆ. ಅಲ್ಲಿ ಯಾರು ಇರ್ಬೋದು, ಅವರು ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು, ಶೂದ್ರ ಇರ್ಬೋದು, ವೈಶ್ಯ ಇರ್ಬೋದು, ಯಾರಾದರೂ ಇರ್ಬೋದು ಅದನ್ನು. ಸೊ ಅವರೊಂದು 10 ರೂಪಾಯಿ 100 ರೂಪಾಯಿ ದಕ್ಷಿಣೆ ಹಾಕ್ಬಿಟ್ಟು ಮಂಗಳಾರತಿ ತೊಗೋತಾರೆ. ಸೊ ಹೀಗಿರ್ಬೇಕಾದ್ರೆ ಇದರ ಅರ್ಥ ಹೇಳ್ತೀವಿ ಏನು ಅಂತ ಅಂದ್ಬಿಟ್ಟು.
ಇದೇ ಪುಸ್ತಕದಲ್ಲಿ ಈ ಪುಸ್ತಕ ಪಬ್ಲಿಷ್ ಮಾಡಿರೋದು ಕನ್ನಡ ಅನುವಾದ ಸಹಿತ ಸಸ್ವರ ಮಹಾನ್ಯಾಸಾದಿ ಮಂತ್ರ ಕನ್ನಡ ಅನುವಾದ ವಿದ್ವಾನ್ ವಾಚಸ್ಪತಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ್ ವಿದ್ವಾನ್ ಶೇಷಾಚಲ ಶರ್ಮ ಅಂತ ಮಾಡಿರೋದಿರು, ಎಲ್ಲ ಕಡೆನೂ ಸಿಗುತ್ತೆ. ಇದರ ಅರ್ಥ ಏನು ಬರುತ್ತಪ್ಪ ಅಂತಂದರೆ ಅದನ್ನು ಇಲ್ಲೇ ಇದೆ ನೋಡಿ, ಹೇಳ್ತಾರೆ, ಬ್ರಾಹ್ಮಣನು ಈ ವಿರಾಟ್ ಪುರುಷನ ಅಂದರೆ ವಿಷ್ಣುವಿನ ಮುಖವಾಗಿ ಆದನು, ಕ್ಷತ್ರಿಯನು ಬಾಹುಗಳಾಗಿ ಮಳಲ್ಪಟ್ಟನು, ವೈಶ್ಯನೆಂಬುವವನು ಈ ವಿರಾಟ್ ಪುರುಷನ ತೊಡೆಗಳು, ಪಾದಗಳಿಂದ ಶೂದ್ರನು ಹುಟ್ಟಿದನು. ಅಂದರೆ ನೋಡಿ ಏನು ಹೇಳ್ತಾರೆ ಇಲ್ಲಿ, ಬ್ರಾಹ್ಮಣ ಅಂತಂದರೆ ವಿಷ್ಣುವಿನ ಮುಖದಿಂದ ಹುಟ್ಟುತ್ತಾರೆ, ಆಮೇಲೆ ಕ್ಷತ್ರಿಯ ಬಾಹುಗಳಿಂದ ಹುಟ್ಟಿರೋದು, ವೈಶ್ಯ ಹೊಟ್ಟೆಯಿಂದ ಹುಟ್ಟಿರೋದು, ಅದೇ ಶೂದ್ರ ಅಂದರೆ ಇವು ಮೂರು ಯಾರು ಅಲ್ವೋ, ಇವ್ರು ಯಾರು ಅವ್ರು ಮೂರು ಯಾರಲ್ವೋ ಅವರೇ ಶೂದ್ರ ಅಂತ ಹೇಳ್ತಾರೆ. ಸೊ ಅವರು ಪಾದನ ಹುಟ್ಟಿ ಅಂತ ಹೇಳಿಬಿಟ್ಟು ಅದೇ ಮಂತ್ರ ಅದೇ ಮಂಗಳಾರತಿ ನಿಮ್ಗೆ ತಂದು ಕೊಡ್ತಾರೆ. ಈಗ ಮಾಡ್ತಿರೋದು ತಪ್ಪೆ, ಈಗ ಬ್ರಾಹ್ಮಣ ಮಾಡಿದ್ರೂ ಇದನ್ನು ಮಾಡೋದು ತಂದು ಕೊಡೋದು ಈ ಮಂತ್ರ ಕೇಳೋದು ತಪ್ಪೆ, ಇದು ಮಂತ್ರ ಉಪಯೋಗಿಸೋದು. ಇದನ್ನು ಜನಗಳು ಅರ್ಥ ಮಾಡ್ಕೋಬೇಕು, ಈ ಜನಗಳಿಗೆ ಒಂದು ಅರಿವು ಮೂಡಲಿ ಅಂತ ಅಂದ್ಬಂದು ಹೇಳ್ತಿರೋದು ಇದನ್ನು. ಅಟ್ ದ ಸೇಮ್ ಟೈಮ್ ಒಬ್ಬ ದಲಿತರಿಗೆ ತಮಿಳ್ನಾಡಲ್ಲಿ ದಲಿತರಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತಂದ್ಬಿಟ್ಟು ಇದು ಮಾಡಿದ್ರು. ಬಟ್ ಎಟ್ ದ ಸೇಮ್ ಟೈಮ್ ಅದು ಆಯಿತು ಅಂದರೆ ಅವರೇ ದಲಿತರೇ ಬಂದು ತಮಗೆ ತಾವೇ ತಾವು ಪಾದಿಂದ ಹುಟ್ಟಿರೋದು ಅಂತ ಹೇಳ್ಕೊಂಡು ತಮಗೆ ತಾವೇ ಅದನ್ನು ಒಂಥರ ಅವಮಾನ ಮಾಡ್ಕೊಳಂಗೆ ಆಗುತ್ತೆ. ಈ ಥರ ಇದು ಎಷ್ಟು ಸರಿ ಅಂತಂದ್ಬಿಟ್ಟು ಅಂದರೆ ಈ ನಮ್ಮ ಶಾಸ್ತ್ರಗಳಲ್ಲೇ ಏನು ತಪ್ಪುಗಳಿದೆಯೋ ಅದನ್ನೇ ನಾವು ಫಸ್ಟ್ ಸರಿಪಡಿಸ್ಕೋಬೇಕು, ಇಲ್ಲಾಂದರೆ ನಾವು ನಮ್ದು ಇದೇ ಮನಸ್ಥಿತಿ ನಡೀತಾ ಇರುತ್ತೆ ಅಂತ ಹೇಳಬಯಸ್ತೇವೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಸ್ಟ್ ಅನ್ಹೈಲೇಷನ್ ಆ ಪುಸ್ತಕದಲ್ಲಿ ಒಂದು ಕನ್ನಡ ಅನುವಾದ ಇದೆ, ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಒಂದೆರಡು ಸೆಂಟೆನ್ಸ್ ಓದ್ತೀನಿ. ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಹಿಂದೂಗಳು ಹೇಳುವ ಧರ್ಮವೆಂದರೆ ಕಾನೂನು ಅಥವಾ ಕಾನೂನಿನ ಕ್ರಮಕ್ಕೆ ಒಳಪಡಿಸಿದ ವರ್ಗನೀತಿ, ಇದು ಧರ್ಮವೆಂದು ನಾನು ಒಪ್ಪಲಾರೆ. ಕಟ್ಟುನಿಟ್ಟಾದ ನಿಯಮಾವಳಿಗಳೇ ಧರ್ಮವೆಂದು ಬಳಸಲ್ಪಡುವುದರಿಂದ ನೈತಿಕ ಸ್ವಾತಂತ್ರ್ಯ ನಾಶವಾಗುತ್ತದೆ. ಮನಃಪೂರ್ವಕವಾದ ನಡವಳಿಕೆಗೆ ಬದಲಾಗಿ ಹೊರಗಿನಿಂದ ಹೇರಿದ ನಿಯಮಗಳನ್ನು ಗುಲಾಮರಾಗಿ ಜನ ಪಾಲಿಸಬೇಕಾಗುತ್ತದೆ. ಈ ವಿಧಿ ನಿಷೇಧಗಳ ಅತ್ಯಂತ ದುಷ್ಟ ಅಂಶವೆಂದರೆ ಅವು ಸರ್ವಕಾಲಕ್ಕೂ ಇದ್ದಂತೆಯೇ ಪಾಲಿಸಲ್ಪಡಬೇಕೆಂದು ಎಲ್ಲ ವರ್ಗ ನೋಡಿ ಇದು ಬಹಳ ಇಂಪಾರ್ಟೆಂಟು, ಎಲ್ಲ ವರ್ಗಗಳಿಗೆ ಅವು ಸಮಾನವಾಗಿಯೂ ಇಲ್ಲ. ಈಗ ನಾನು ಏನು ಓದಿದ್ನಲ್ಲ ಸಮಾನವಾಗಿಲ್ಲ, ಅದು ಒಂದೊಂದಕ್ಕೆ ಒಂದೊಂದು ಬಗೆಯಾಗಿವೆ, ಅವು ಸಾರ್ವಕಾಲಿಕವೆಂದು ಹೇಳಿರೋದರಿಂದ ಈ ಅಸಮಾನತೆಯು ಶಾಶ್ವತವಾಗಿದೆ. ನೋಡಿ ಈಗ ಮಂತ್ರದಲ್ಲೇ ಗೊತ್ತಾಗುತ್ತೆ ನಿಮಗೆ ಅಸಮಾನತೆ ಶಾಶ್ವತವಾಗಿದೆ. ಈ ಶಾಸನಗಳನ್ನು ವಿಧಿಸಿದವರು ಇಂತಿಂತಹ ದುಷ್ಟಾರರೆಂದು ನಾವು ಅವುಗಳನ್ನು ವಿರೋಧಿಸುವುದಿಲ್ಲ. ಇವು ಸಿದ್ಧಾಂತವೆಂಬಂತೆ ಸ್ಥಿರೀಕೃತವಾಗಿರುವುದಕ್ಕೆ ಮಾತ್ರ ನಮ್ಮ ಆಕ್ಷೇಪವಿದೆ. ಅಂದರೆ ಇದು ಸಾಂಪ್ರದಾಯ ಸಿದ್ಧಾಂತ ಅಂತ ಅಂದ್ಬಿಟ್ಟು ಅದು ಸ್ಥಿರೀಕೃತವಾಗ್ತಿದೆ, ಅದೇ ಸರಿ ಅಂತ ಆಗ್ತಿದೆ. ಇದು ಮನುಷ್ಯ ಸುಖ ಆತನ ಪರಿಸ್ಥಿತಿಗೆ ಅನುಸಾರವಾಗಿ ಬದಲಾಗುತ್ತದೆ. ಹೀಗಿರುವಾಗ ಈ ಬಗೆಯ ಶಾಶ್ವತವಾದ ನಿಯಮ ಅಥವಾ ಶಾಸನಗಳು ಜನತೆಗೆ ಅವ್ಯಾಧ ಹೇಗೆ ಸಹಿಸಿಕೊಳ್ಳಬಹುದು? ಆದ್ದರಿಂದ ಇಂಥ ಧರ್ಮವನ್ನು ನಾಶಪಡೆದರೆ ಅದು ಯಾವ ರೀತಿಯೊಂದು ಅಧರ್ಮವಲ್ಲವೆಂದು ಹೇಳುತ್ತೇನೆ. ಆ ಧರ್ಮದ ಮುಖಕ್ಕೆ ತೋಡಿಸಿದ ಈ ಮುಸುಕನ್ನು ಕಿತ್ತು ಹಾಕಿ ಶಾಸನವನ್ನು ಧರ್ಮವೆಂದು ರೂಢಿಗೊಳಿಸಿದ ಅನ್ಯಾಯವನ್ನು ದೂರಗೊಳಿಸುವುದು ನಿಮ್ಮ ಅನಿವಾರ್ಯ ಕರ್ತವ್ಯ, ಇದು ನನ್ನ ಅಭಿಪ್ರಾಯ ಅಂತ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಂದರೆ ಏನು ಹೇಳ್ತಾರೆ ಅಂತಂದರೆ ಈ ಶಾಸ್ತ್ರಗಳಲ್ಲಿ ಏನು ತಪ್ಪುಗಳಿದೆಯೋ ಅಸಮಾನತೆಯಿಂದ ಯಾವ್ದು ಕೂಡಿದೆಯೋ ಅದನ್ನೆಲ್ಲ ನಾವು ತೊಡೆದು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅಸಮಾನತೆಯನ್ನು ತೊಡೆದು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಂಬೇಡ್ಕರ್ ಅವರು ಕೂಡ ಈ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು. ಶಿವಣ್ಣ ಅವರೇ, ನಿಮಗಿರುವಂಥ ಪ್ರಶ್ನೆ, ದಲಿತರು ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿದ ತಕ್ಷಣವೇ ಅವರಿಗೆ ಅವರು ಅನುಭವಿಸ್ತಿರುವಂಥ ಅಸ್ಪೃಶ್ಯತೆ ನಿವಾರಣೆ ಆಗುತ್ತಾ? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದಮೇಲೆ ಈ ವಾದ ಯಾಕೆ, ಈ ಥರದೊಂದು ಆಗ್ರಹವನ್ನು ನಾವು ಪೂಜೆ ಮಾಡೋಣ? ದೇವಸ್ಥಾನ ಅಂದಮೇಲೆ ತಾರತಮ್ಯ ಏನಕ್ಕೆ ಮಾಡಬೇಕು? ಈಗ ಹಿಂದೂ ನಾವೆಲ್ಲ ಒಂದು ಅನ್ನೋದು ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ ಭಾರತ ದೇಶದಲ್ಲಿ. ಹಿಂದೂ ನಾವೆಲ್ಲ ಒಂದು ಅಂದಮೇಲೆ ದಲಿತ ಅಂತ ಹೇಳ್ಬಿಟ್ಟು ಯಾಕೆ ಅದನ್ನು ಬ್ಲೈಂಡ್ ಮಾಡ್ತೀರಾ? ಅದು ಮಾಡೋದು ತಪ್ಪಲ್ಲ. ಹಿಂದೂ ನಾವೆಲ್ಲ ಒಂದು ಅನ್ನೋರು ಹೌದು, ಇದನ್ನ ಏನಕ್ಕೆ ತಾರತಮ್ಯ ಮಾಡೋದು? ದಲಿತರಿಗೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಏನಕ್ಕೆ ಹೇಳಿಕೆ ಕೊಡ್ಬೇಕು? ಇವರು ಒಬ್ಬ ಸ್ವಾಮೀಜಿ ಆದಂಥವ್ರು, ತಪ್ಪಲ್ಲ ಅದು. ಒಂದು ವೇಳೆ ದಲಿತರು ನಾವು ಬೇರೊಂದು ಧರ್ಮಕ್ಕೆ ಧರ್ಮಾಂತರವಾಗ್ತೀವಿ ಅಂದ ಕೂಡ ತಕರಾರು ತೆಗಿತಾರೆ ಇವರೇನೆ? ಅಲ್ಲ, ಇವರೇ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ, ಇವರೇ ತೆಗಿತಾರೆ. ಹೌದು, ಮತಾಂತರ ಆಗ್ಬೇಡಿ ಅಂತಾರೆ, ಧರ್ಮಾಂತರ ಆಗ್ಬೇಡಿ ಅಂತಾರೆ. ನೋಡಿ, ಈಗ ಇಷ್ಟು ನೋವಾದಾಗ ಏನು ಮಾಡ್ತಾರೆ, ಕ್ರಿಸ್ತು ಇಲ್ಲ ಬೌದ್ಧ ಧರ್ಮಕ್ಕೆ ಒಂದು ಸ್ಪೀಕರ್ ತಗೊಂತಾರೆ, ತಗೊಂಡು ತದನಂತರ ಏನು ಮಾಡ್ತಾರೆ ಇವರು, ಅದನ್ನು ಬ್ಯಾನ್ ಮಾಡ್ತಾರೆ. ಈಗ ಕ್ರಿಶ್ಚಿಯನ್ಸಿಗೆ ಕನ್ವರ್ಟ್ ಆಗ್ತಾರೆ ಅಂತೇಳ್ಬಿಟ್ಟು ಅದು ಅಫೆನ್ಸ್ ಅಂತೇಳ್ಬಿಟ್ಟು ಅದನ್ನು ಸರ್ಕಾರ ಸುತ್ತೋಲೆ ತಂದರು.
ಯಾಕೆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದರೆ ಅವ್ರಿಗೆ ನಾನ್ ಬಿಲೇಬಲ್, 3 ವರ್ಷ ಜೈಲು. ನಾನಾ ಥರ ಕಾನೂನುಗಳು ಇವಳೇ ಇವರೇ ಅಳವಡಿಸ್ತಾರೆ. ಇಂದು ನಾವೆಲ್ಲ ಒಂದು ಅಂದಮೇಲೆ ಯಾಕೆ ತಾರತಮ್ಯ? ಏನಕ್ಕೆ ಆ ತಾರತಮ್ಯ? ಅದನ್ನು ಬಡಿದು ಆಚೆ ಹಾಕಿ ಭಾರತ ದೇಶದಿಂದ. ಸರ್ ನನಗೆ ಆದರ್ಶ್ ಸರ್, ನಮಗೆ ಇನ್ನೊಂದು ಪ್ರಶ್ನೆ ಇರುವಂಥದ್ದು, ತಮಿಳ್ನಾಡಲ್ಲಿ ದಲಿತರಿಗೆ ಅಥವಾ ಅಬ್ರಾಹ್ಮಣರಿಗೆ, ದಲಿತರು ಅನ್ನೋಕ್ಕಿಂತ ಶೂದ್ರಾದಿ ದಲಿತರು, ಅವರೆಲ್ಲರಿಗೂ ಕೂಡ ಅರ್ಚಕರಾಗುವಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸ್ತು, ಅದಕ್ಕೆ ದೀರ್ಘಕಾಲದ ಹೋರಾಟ ಕೂಡ ಮಾಡಿದ್ರು, ಅದನ್ನು ಸರ್ಕಾರ ತಂದ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಕೂಡ ಹೋದಂಥ ಸಂದರ್ಭದಲ್ಲಿ ಆ ಸನ್ನಿವೇಶಗಳನ್ನು ನೋಡಿದ್ದೀವಿ. ಅದೆಲ್ಲವನ್ನು ಮೀರಿಗ ಕೆಲವೊಬ್ಬರು ಅರ್ಚಕರಾಗಿ ನೇಮಕ ಆಗಿದ್ದಾರೆ. ಆದರೆ ಅರ್ಚಕರಾಗಿ ನೇಮಕ ಆದಮೇಲೆ ಕಿರುಕುಳ, ಬ್ರಾಹ್ಮಣರು ಕಿರುಕುಳ ನೀಡುವಂಥದ್ದು ಮುಂದುವರೆದಿರುವಂಥದ್ದು ವರದಿಗಳು ಹೇಳ್ತಾ ಇದ್ದಾವೆ. ಸೊ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದರೆ ಅರ್ಚಕರಾದರೂ ಕೂಡ ನೆಮ್ಮದಿರಲ್ಲ ಅನ್ನೋ ಈ ಮನಸ್ಥಿತಿಯನ್ನು ತೆಗೆದುಹಾಕ್ಲಿಕ್ಕೆ ಏನಾಗಬೇಕಾಗಿದೆ ಅನ್ನೋದು. ಇದು ನೋಡಿ, ಈ ಥರ ಮನಸ್ಥಿತಿ ಏನಕ್ಕೆ ಬರ್ತಿದೆ ಅಂತಂದರೆ, ಈಗ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಬಹಳ ಒಂದು ಉನ್ನತ ಸ್ಥಾನ ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ ಒಂದು ಪೂಜೆ ಮಾಡೋದಾಗಲಿ ಅಥವಾ ಇನ್ಯಾರೋ ಒಂದು ದೇವರು ಅಂತಂದಾಗ ನಾವು ಒಂದು ಪೂಜೆ ಒಂದು ಉನ್ನತ ಸ್ಥಾನ ಕೊಡ್ತಾ ಇದ್ದೀವಿ. ಆದರೆ ಆ ಉನ್ನತ ಸ್ಥಾನ ಕೊಡೋದು ಒಂದು 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 ರೀತಿಯಲ್ಲಿ ಸರಿ ಇರ್ಬೋದು, ಮನಸ್ಥಿತಿಯಾಗಿ ಒಬ್ಬ ಪರ್ಸ್ನಲ್ ಆಗಿ ಅದೊಂದು ವಿಷಯ ಇಟ್ಕೋಬೋದು. ಆದರೆ ಅದನ್ನೇ ಬೇರೆ ಒಂದಷ್ಟು ಜನ ಅಂದರೆ ಒಂದು ವರ್ಗ ಅದನ್ನು ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ನಡೆಸೋದಿದೆಯಲ್ಲ, ಅದನ್ನು ಯಾವಾಗ ತಡೆಯೋಕ್ಕಾಗುತ್ತೆ ಅಂತಂದರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ನಾವು ಕಮ್ಮಿ ಮಾಡಬೇಕು. ಅಂದರೆ ಈ ಮೂಢನಂಬಿಕೆಗಳಾಗಲಿ ಅಥವಾ ಈ ದೇವರು ಅಂತ ನಾವು ಅಷ್ಟು ಮುಗಿಬಿದ್ದು ಹೋಗ್ತೀವಲ್ವ, ಭಕ್ತಿ ಅಂತ ಹೇಳೋದು, ಭಕ್ತಿ ಇರಬೇಕು, ಭಕ್ತಿ ಪ್ರೀತಿ ಇರಬೇಕು, ಭಯ ಇರಬಾರ್ದು. ಈಗ ನಾವು ಮೂಢನಂಬಿಕೆಗಳಿಂದ ಏನಾಗ್ತಿದೆ, ಜನರು ಹೋಗಿದ್ದು ಓ ಇದಾಗಲಿ ಮಾಡಲಿಲ್ಲ ಅಂತಂದರೆ ಇನ್ನೇನೋ ತೊಂದರೆ ಆಗ್ಬಿಡುತ್ತೆ, ಅದು ಮಾಡಲಿಲ್ಲ ಅಂದರೆ ತೊಂದರೆ ಆಗ್ಬಿಡುತ್ತೆ ಅಥವಾ ಅದು ಅಂದ್ಬಿಟ್ಟು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಈಗ ನೀವು ಟಿ ವಿಗಳು ನೋಡ್ತೀರ, ಬೆಳಿಗ್ಗೆ ಹೊತ್ತಾಯ್ತು ಅಂದರೆ ಸಾಕು, ಬೆಳಿಗ್ಗೆ ಇದು ಯಾವುದೋ ಒಂದು ಶಾಸ್ತ್ರ ಹೇಳ್ತಾರೆ ಅದನ್ನು ಹೇಳ್ತಾರೆ, ಅದೇ ಒಂದು ಜ್ಯೋತಿಷ್ ಶಾಸ್ತ್ರ ಅದನ್ನು ಫಾಲೋ ಮಾಡ್ತಾರೆ, ಏನೋ ಒಂದು ಜ್ವರ ಬಂತು ಹುಷಾರು ತಪ್ಪಿತು ಇಂಥ ಅಥವಾ ಇನ್ನೇನಾಯಿತು ಹೋಗಿದ್ದವ್ರನ್ನೋ ಕೇಳೋದು, ಇಷ್ಟು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀರಾ ನೀವು? ಆ ಮೂಢನಂಬಿಕೆಗಳು ಬಿಡಿ, ನೀವು ನಿಮ್ಮ ಕೆಲಸ ಮಾಡೋದು ಗಟ್ಟಿಯಾಗಿರಿ, ಆವಾಗ ಅದಕ್ಕೆ ಇಂಪಾರ್ಟೆನ್ಸ್ ಕಮ್ಮಿ ಆದಾಗ ನೀವೇ ಅದಕ್ಕೆ ಆವಾಗ ಅವ್ರದ್ದು ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಈ ಥರದಲ್ಲಿ ನೀವು ತಿರಸ್ಕಾರ ಮಾಡಬೇಕು ಒಂದು ಲೆಕ್ಕದಲ್ಲಿ. ನಿಮ್ಮದೇನೋ ನಿಮ್ಮದು ಆ ಲಾಜಿಕಲ್ ಥಿಂಕಿಂಗ್ ಇದೆಯಲ್ವಾ, ಅದನ್ನು ನೀವು ಬಿಟ್ಬಿಡಬಾರ್ದು. ನೀವು ಬಿಟ್ಬಿಡ್ತಾ ಇದ್ದೀರಾ, ಅದಕ್ಕೆ ಅದ್ರ ಹಿಂದೆ ಹೊಡೆದಾಗಲಿ ಏನಾಗುತ್ತೆ, ಇವೆಲ್ಲ ಆಗುತ್ತೆ. ಅದಕ್ಕೆ ದಲಿತರದ್ದು ಆ ಪೂಜೆನೇ ಬೇಡ ಬಿಡಿ, ಈಗ ಪೂಜೆ ಮಾಡಬೇಕಾ ಯಾರೂ ಬೇಡ. ನೀವು ಮಾಡ್ಕೊಂಡಿದ್ರೆ ಇವಾಗ ನೀವು ದಕ್ಷಿಣ ಹಾಕಿದ್ರೆ ತಾನೇ ನಡೆಯೋದಲ್ಲಿ, ಎಲ್ಲರೂ ಹೋಗಿ ನಿಮಗೆ ರೆಸ್ಪೆಕ್ಟ್, ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಇರಬೇಕು, ಸ್ವಾಭಿಮಾನ ಕೊಡಬೇಕು, ಸೆಲ್ಫ್ ರೆಸ್ಪೆಕ್ಟ್ ಕೊಡಬೇಕು, ಸಮಾನತೆ ಇರಬೇಕು, ಅಂಥ ಜಾಗಕ್ಕೆ ಹೋಗಬೇಕು ನಾವು. ಅದು ಹೋಗೋ ಕಡಿಮೆ ಮಾಡಿದಾಗ ಅದಕ್ಕೆ ಅದ್ರ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ದಲಿತರ ಪೂಜೆ ಮಾಡೋದಿರಲಿ, ಬೇರೆಯವರು ಅಷ್ಟು ಯಾಕೆ ಪೂಜೆ ಮಾಡಬೇಕು, ಪೂಜೆ ಮಾಡಿದ್ರೇನು ಏನಕ್ಕೆ ಮಾಡಬೇಕು ಅಂತ ಒಂದು, ಅದು ನಿಮಗೊಂದು ಪರ್ಸ್ನಲ್ ಇರಲಿ ಸಾಕು, ನಿಮ್ಮದು ಒಂದು ಪರ್ಸ್ನಲ್ ಮನೇಲಿ ಇಟ್ಕೊಳ್ಳಿ. ಈಗ ಅದನ್ನೇ ನಾವೀಗ ದೊಡ್ಡದಾಗಿ ನಮ್ಮ ಇಂಡಿಯಾಲೇ ನಾವು ದೊಡ್ಡ ಏನೋ ಒಂದು ಅಚೀವ್ಮೆಂಟ್ ಮಾಡಿಬಿಟ್ಟಿವಿ ಅನ್ನೋ ಥರ ನಡ್ಸ್ಕೊಂಡು ಹೋಗ್ತಾ ಇದೆ ಈಗಿನ ಸರ್ಕಾರಗಳು. ಅದರಿಂದ ನಾವು ಆಚೆ ಬರಲಿಲ್ಲ ಅಂತಂದರೆ ನಮ್ಮದು ಇನ್ನೂ ರಿಗ್ರೆಸಿವ್ ಮೈಂಡ್ ಸೆಟ್, ನಾವು ಹಿಂದೆ ಹೋಗ್ತೀವಿ ಅಷ್ಟೇ ಹೊರತು ನಮ್ಮ ದೇಶ ನಾವು ಒಂಥರ ಫಂಡಮೆಂಟಲಿಸ್ಟಿಕ್ ಆಗಿ ಹೋಗ್ಬಿಡ್ತೀವಿ ಅಷ್ಟೇ ಹೊರತು ನಮ್ಮ ದೇಶ ಮುಂದುವರಿಯಲ್ಲ. ನಾವು ಇನ್ನೊಂದು ಫೇಲ್ ಸ್ಟೇಟ್ ಆಗ್ಬಿಡ್ಬೋದು, ಪಾಕಿಸ್ತಾನ್ ಆಗ್ಬೋದು, ಅಫ್ಘಾನಿಸ್ತಾನ್ ಆಗ್ಬೋದು, ಇನ್ನೇನೋ ಆಗ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇದ್ರೆ ಬೇರೆ ಬೇರೆ ದೇಶಗಳು, ವೆಸ್ಟರ್ನ್ ನೇಷನ್ಸು, ಅವ್ರು ಯಾಕೆ ಮುಂದೆ ಹೋಗ್ತಾರೆ ಅಂತಂದರೆ ಈ ಧರ್ಮ ಅಂತ ಪಕ್ಕ ಇಡ್ತಾರೆ, ಧರ್ಮ ಪ್ಲಸ್ ಡೆವಲಪ್ಮೆಂಟ್ ಅದೆರಡು ಯಾವುದನ್ನು ಅದನ್ನು ಮಿಂಗಲ್ ಮಾಡಲ್ಲ, ಮಿಕ್ಸ್ ಮಾಡಲ್ಲ, ಸಪ್ರೇಟ್ ಇಟ್ಕೊಂಡು ಹೋಗ್ತಾರೆ. ಸೊ ಹಾಗಿದ್ದರೆ ಅದಕ್ಕೆ ಅವರು ಒಂದು ದೇಶ ಮುಂದುವರಿಯುತ್ತೆ, ಇಲ್ಲ ಅಂತಂದರೆ ನಾವು ದೇಶದಲ್ಲಿರಲಿ ನಾವು ಹಿಂದೆ ಹೋಗ್ತಾ ಹೋಗ್ತೀವಿ. ಅಂಬೇಡ್ಕರ್ ಹೇಳ್ದಂಗೆ ಒಂದು ಫ್ರೀ ಥಿಂಕಿಂಗ್ ಮಿಸ್ ಆಗುತ್ತೆ, ಅದು ಕಳ್ಕೊತೀವಿ, ಇನ್ನೋವೇಷನ್ ಕಳ್ಕೊತೀವಿ. ಅದಕ್ಕೆ ನಾವು ನೋಡ್ಬೋದು ಎಷ್ಟು ಇನ್ವೆನ್ಷನ್ಸ್ ಆಗ್ತಾಯಿದೆ ನಮ್ಮ ದೇಶದಲ್ಲಿ, ಎಷ್ಟು ಪೇಟೆಂಟ್ಸ್ ಆಗ್ತಾಯಿದೆ, ಏನೂ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕು, ಕಂಪೇರ್ ಟು ವೆಸ್ಟರ್ನ್ ನೇಷನ್ಸು ನಾವು ಭಾಳ ಹಿಂದೆ ಇದ್ದೀವಿ. ಸೊ ಅದೆಲ್ಲ ಯಾವಾಗುತ್ತೆ, ಒಂದು ಮನಸ್ಸು ಫ್ರೀ ಆಗಿರಬೇಕು, ಯೋಚನೆ ಮಾಡೋ ಶಕ್ತಿ ಬೆಳೆಸ್ಕೋಬೇಕು, ಒಂದು ಫ್ರೀ ಥಿಂಕಿಂಗ್ ಇರಬೇಕು, ಆವಾಗಲೇ ನಾವು ಮುಂದುವರಿಯೋಕೆ ಸಾಧ್ಯ. ಓಕೆ ಶಿವಣ್ಣ ಸರ್, ಈ ದೂರು ದಾಖಲೆ ಮಾಡಿದಾಯಿತು, ಆದರೆ ಪ್ರಕರಣ FIR ಆಗಿಲ್ಲ. ಇಲ್ಲ ಹೌದು, FIR ಆಗುವಂಥ ಪ್ರಕ್ರಿಯೆಗಳು ಏನಾದ್ರು ಕಾಣ್ತಾ ಇದ್ದಾವ? ಎಷ್ಟೋ ಸತಿ ದೂರು ಕೊಡ್ತಾರೆ, ಆದರೆ ಇಂಥ ಪ್ರಭಾವ ವ್ಯಕ್ತಿಗಳು, ಅಜಿತ್ ಹನುಮಕ್ನಂಥವರು, ಪೇಜಾವರ ಶಿಶ್ರಿ ಅಂತ ಪ್ರಭಾವ ವ್ಯಕ್ತಿಗಳಂತೇಳಿ ಪ್ರಕರಣ ದಾಖಲು ಮಾಡಲ್ಲ. ಅಲ್ಲ, ಇದು ಮುಂದಿನ ಹೋರಾಟ ನಮ್ಮ ಕಾನೂನು ಸಲಹೆಗಾರರಿದ್ದಾರೆ ಆದರ್ಶ ಏರವರು, ಅವ್ರು ಏನು ನಿರ್ಣಯ ತಗೊಂತಾರೆ ಈ ರಾಜ್ಯ ಸಮಿತಿ ಅದಕ್ಕೆ ಬದ್ಧರಾಗಿರ್ತಾರೆ. ಬೇರೆ ಬೇರೆ ದಲಿತ ಸಂಘಟನೆಗಳೇನಾದರೂ ನಿಮ್ಮ ಈ ಪ್ರಕ್ರಿಯೆ ಹೋರಾಟಕ್ಕೆ ಏನಾದರೂ ಬೆಂಬಲ ಕೊಡ್ತಾ ಇದ್ದಾರೆ? ಕೊಡ್ತಾರೆ, ನಾವು ಇನ್ನೂ ಕರೆ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಇದೇನಾದರೂ FIR ಮಾಡಲಿಲ್ಲ ಅಂದರೆ
ಮುಂದಿನ ದಿನಗಳಲ್ಲಿ ಅವ್ರನ್ನ ನಾವು ಒಂದು ಮೀಟ್ ಮಾಡಿ ನಾವು ಬೆಂಬಲ ತಗೊತೀವಿ ಅವ್ರ ಕಡೆಯಿಂದ. ಆದರ್ ಸರ್, ಇನ್ನೊಂದು ಪ್ರಶ್ನೆ ಇರುವಂಥದ್ದು, ಈ ದೂರಿಗೂ ಮತ್ತು ಪೇಜಾವರ ಸ್ವಾಮೀಜಿ ಅವರ ಕೆಲವೊಂದು ಇತ್ತೀಚಿನ ಹೇಳಿಕೆಗಳಿಗೂ ಎಲ್ಲೋ ಒಂದು ಕಡೆಗೆ ನೇರ ಒಂದು ರೀತಿಯ ರಾಜಕೀಯ ಸಂಬಂಧ ಇರುವಂತ ಕಂಡು ಬರ್ತಾ ಇದೆ. ಸ್ವಾಮೀಜಿ ಅವರು ರಾಮ ಮಂದಿರ ವಿಚಾರವಾಗಿ ಮಾತಾಡ್ತಾ ಇನ್ನೇನು ದೇಶ ಹಿಂದೂ ರಾಷ್ಟ್ರ ಆಗ್ಬಿಡ್ತು ಅಂತ ಹೇಳ್ತಾರೆ, ಆದರೆ ಹಿಂದೂಗಳಲ್ಲೇ ಒಂದು ಭಾಗವಾಗಿರುವಂತಹ ದಲಿತರನ್ನು ಈ ಥರ ನಡೆಸ್ಕೊಳ್ಳುವಂಥದ್ದು. ಸ್ವಾಮೀಜಿ ಅವರ ಇತ್ತೀಚಿನ ಹೇಳಿಕೆಗಳು ರಾಜಕಾರಣಿ ಅಂತ ಹೇಳಿಕೆಗಳನ್ನು ಕೊಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಇದು ಈ ಬೆಳವಣಿಗೆಯನ್ನು ಒಂದು ಇಡೀ ಸಮುದಾಯ ಅಥವಾ ಅವರು ಬ್ರಾಹ್ಮಣ ಸಮುದಾಯದ ಪ್ರತಿನಿಧಿ ಅಂತ ಕಾಣ್ತಾರೋ ಗೊತ್ತಿಲ್ಲ, ಬಟ್ ಈ ಥರ ವರ್ತನೆಗಳನ್ನ ಈ ಥರ ಹೇಳಿಕೆಗಳನ್ನು ಸಮಾಜ ಹೇಗೆ ನೋಡಬೇಕಾಗುತ್ತೆ? ಸ್ವಾಮೀಜಿ ಅವರ ಸ್ಥಾನಮಾನಗಳೇನು, ಇದ್ರ ಬಗ್ಗೆ ಅದ್ರ ಏನು ಯೋಚನೆ ಮಾಡಿದ್ದಾರೆ ಅಂತ ನೋಡಿ. ಸ್ವಾಮೀಜಿ ಅಂತ ಆದಾಗ ಅವ್ರಿಗೆ ಮೆಟೀರಿಯಲಿಸ್ಟಿಕ್ ಅಂದರೆ ಈ ಲೌಕಿಕ ವಿಚಾರಗಳಿಂದ ದೂರ ಇರಬೇಕು, ಪ್ಲಸ್ ಸಮಾಜಕ್ಕೆ ಒಂದು ಒಳ್ಳೇದು ಮಾಡೋ ಶಾಂತಿಯುತವಾಗಿರೋ ಒಂದು ಸಂದೇಶಗಳನ್ನು ನೀಡ್ತಾ ಇರಬೇಕು, ಅದೇ ಅವ್ರದ್ದು ಮುಖ್ಯ ಒಂದು ಕಾರ್ಯ. ಸೊ ಹಾಗಿರಬೇಕಾದ್ರೆ ಇವ್ರು ಈ ಥರ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಇದು ಒಂಥರ ಮೆಟೀರಿಯಲಿಸ್ಟಿಕ್ ವರ್ಲ್ಡಿಗೆ ಬಂದಂಗೆ ಆಗುತ್ತೆ. ಎಲ್ಲ ಬಿಟ್ಟು ಆಚೆ ಬಂದು ಎಲ್ಲ ಯೋಗಿ ನಾವು ಎಲ್ಲ ಆಚೆ ಬಂದಿದ್ದೀವಿ ಅಂತ ಹೇಳ ಇರಬೇಕಾದ್ರೆ ಈ ಥರದ ಮಾತುಗಳು ಶೋಭೆ ಅಲ್ಲ, ಆ ಸ್ಥಾನಕ್ಕೆ ಶೋಭೆ ಅಲ್ಲ, ಇದು ಖಂಡನೀಯವಾದದ್ದು. ಯಾಕೆಂದರೆ ಒಂದು ಸಮಾಜದ ಒಂದು ಒಳಿತಿಗಾಗಿ ಎಲ್ಲರನ್ನೂ ಜೊತೆಗೆ ತಗೊಂಡೋಗೋದು ತಮ್ಮ ಮುಖ್ಯ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಈ ಥರದ ಸ್ಟೇಟ್ಮೆಂಟ್ಸ್ ಕೊಡೋದಾಗಲಿ ಅಥವಾ ಯಾರ್ದೋ ಒಂದು ಪಕ್ಷದ ಪರವಾಗಿ ಅಥವಾ ಇನ್ಯಾವುದೋ ಒಂದು ಪಂಗಡದ ಪರವಾಗಿ ಮಾತಾಡೋದು ಖಂಡನೀಯ ಅಂತ ಹೇಳಬಯಸ್ತೇವೆ. ಕೊನೆಯ ಪ್ರಶ್ನೆ ಶಿವಣ್ಣ ಅವ್ರಿಗೆ. ಸ್ವಾಮೀಜಿ ಅವ್ರು ಮಾತಾಡ್ತಾ ಒಂದು ಮಾತು ಹೇಳ್ತಾರೆ, ದಲಿತರಾದ ಬ್ರಾಹ್ಮಣರಾದವರು ದಲಿತ ಸಂಘಟನೆಗೆ ಅಧ್ಯಕ್ಷರಾಗಿ ಸಾಧ್ಯನಾ, ಪೂಜಾರಿಗಳು ಸ್ಥಾನ ಆ ಥರ ಇರುತ್ತೆ ಅಂತ ಅವರ ವಾದ. ಆದರೆ ಒಂದು ಪೂಜಾರಿ ಸ್ಥಾನ ಅನ್ನೋದು ಸರ್ಕಾರಿ ಉದ್ಯೋಗದ ಒಂದು ಸ್ಥಾನಮಾನದ ವಿಚಾರಕ್ಕೆ ಬರುತ್ತೆ. ಸೊ ಈಗಿರ್ಬೇಕಾದ್ರೆ ಸ್ವಾಮೀಜಿ ಅವರ ವಾದವನ್ನು ದಲಿತ ಸಮುದಾಯ ದಲಿತ ಸಮುದಾಯದ ಒಂದು ಸಂಘಟನೆಯ ಮುಖಂಡರಾಗಿ ನೀವು ಹೇಗೆ ನೋಡ್ತೀರಿ ಅಂತ. ಈಗ ನಾವು ಬ್ರಾಹ್ಮಣರ ಅಧ್ಯಕ್ಷ ಸ್ಥಾನ ಕೊಡೋಕೆ ರೆಡಿ ಇದ್ದೀವಿ, ನಾವು ಬರ್ಬೋದು ನಮ್ಮ ಜೊತೆ. ಈಗ ನಮ್ಮ ಆದರ್ಶಯ್ಯರವರು ಬ್ರಾಹ್ಮಣರು, ನಮ್ಮ ಸಂಘಟನೆಯಲ್ಲಿ ಅವರು ಸ್ವೀಕಾರ ಮಾಡಿದಾರಲ್ಲ ಆ ಸ್ಥಾನನ, ಇದಕ್ಕಿನ್ನ ಮಾದರಿ ಬೇಕಾ? ಅಂದರೆ ಒಂದು ಸಮಾಜವನ್ನು ಕಟ್ಟುವಂಥ ಪ್ರಕ್ರಿಯೆ. ಹೌದು ಹೌದು, ನಾವು ಕೊಡ್ತೀವಿ, ಅವಕಾಶ ಇದೆ, ನಾವು ಕೊಡ್ತೀವಿ ನಿಮಗೆ. ರಾಜ್ಯಾಧ್ಯಕ್ಷ ಸ್ಥಾನ ಬೇಕೋ ಬನ್ನಿ, ಅಂಬೇಡ್ಕರ್ ಒಪ್ಕೊಳ್ಳಿ, ಹಿಂದೂ ನಾವೆಲ್ಲ ಒಂದು ಅನ್ನೋದು ಇದೆಯಲ್ಲ, ಇದನ್ನು ಪೂರ್ಣಗೊಳಿಸ್ರಿ ನೀವು. ಪೂರ್ಣಗೊಳಿಸಿದ ಮೇಲೆ ನೀವು ಅರ್ಹರು ಈ ಸ್ಥಾನಕ್ಕೆ, ಅಲ್ಲೇ ತನಕ ನೀವು ಅರ್ಹರಲ್ಲ. ನೀವು ಅಂಬೇಡ್ಕರ್ ವಿಚಾರಧಾರೆಯನ್ನು ಸ್ವೀಕರಿಸಿ ಸ್ವೀಕಾರ ಮಾಡಿ, ಬೌದ್ಧ ವಿಚಾರಧಾರೆಗಳನ್ನು. ಹೌದು, ಎಲ್ಲ ಒಂದು ಸಮಾನತೆ, ಸಮಾನವಾಗಿರೋದೊಂದು ಸ್ವಾಭಿಮಾನಯುಕ್ತ ಸಮಾಜ ನಮಗೆ ಕಟ್ಟೋದು ನಮ್ಮ ಮುಖ್ಯ ಧ್ಯೇಯವಾಗಿರಬೇಕು. ಅದು ಬಿಟ್ಬಿಟ್ಟು ನಾವು ಯಾವುದೋ ಪಂಗಡಗಳನ್ನು ಅಥವಾ ಬೇರೆ ಯಾರನ್ನೋ ನಾವು ಅದನ್ನು ಕಟ್ಟೋ ಅವಶ್ಯಕತೆ ಇಲ್ಲ ಅಥವಾ ಅದನ್ನು ಪ್ರಚೋದಿಸೋ ಅವಶ್ಯಕತೆ ಇಲ್ಲ ಅಂತ ಒಂದು ಮಾತು ಹೇಳ್ತಾ ಮುಗಿಸ್ತೀನಿ. ಈ ಹೇಳಿಕೆಯಿಂದ ಕೋಮು ಗಲಭೆಗೆ ಮುಂದಿನ ಒಂದು ಅದೊಂದು ಮಾತು ಸರ್. ಏನು ಅಂತಂದರೆ ನೀವು ಮಸೀದಿಗೆ ಹೋಗಿ ಈ ಥರ ಮಾಡ್ತೀರಾ, ಹೌದು ಚರ್ಚ್ಗೆ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹೌದು, ದೇವಾಲಯ ಕೇಳ್ತಾ ಇದ್ದಾರೆ. ಆಗ ಈಗ ನೀವು ಹೇಳಿಕೆ ಕೊಡೋದ್ರಿಂದ ಈ ಥರ ಕೋಮು ಗಲಭೆಗೆ ಇವರೇ ಕಾರಣಕರ್ತರಾಗ್ತಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಹೇಳಿಕೆನ ಈ ಸ್ವಾಮೀಜಿಗಳಾಗಿರ್ಬೋದು ಮತ್ತು ಅಜಿತ್ ಹನುಮಕ್ಕನವರಾಗಿರ್ಬೋದು ಈ ಇದನ್ನು ನಾವು ಖಂಡಿಸ್ತೀವಿ. ಎಲ್ಲ ಒಂದು ಕಡೆಗೆ ದಲಿತರು ಮಸೀದಿಗೆ ಹೋಗಿ ಮತ್ತು ಚರ್ಚ್ಗೆ ಹೋಗಿ ದಾಂದಲೆ ಎಬ್ಬಿಸ್ಲಿ ಹೇಳಿಕೆ ಕೊಡ್ತಾರಲ್ಲ ಇವರು, ಕೊಟ್ಟಾಗ ಆ ದಾಂದಲೆಗಳಾದೇ ಆಗ್ತವೆ. ಈಗ ನೋಡಿ ಇವ್ರು ಹೇಳಿಕೆ ಕೊಟ್ಟು ತದನಂತರನೇ ನಾಲ್ಕೈದು ಜಿಲ್ಲೆಗಳಲ್ಲಿ ದಲಿತ ಮೇಲೆ ನಿರಂತರ ದೌರ್ಜನ್ಯ ನಡೀತಾನೆ ಇದೆಯಲ್ಲ, ಅದೆಲ್ಲಿದೆ ತಾರತಮ್ಯ? ಇದು ಹಿಂದೂ ನಾವೆಲ್ಲ ಒಂದು ಅನ್ನೋದು ಎಲ್ಲಿದೆ? ಓಕೆ, ಇದು ಇವತ್ತಿನ ಚರ್ಚೆ. ಇವರ ಕಾನೂನು ಹೋರಾಟ ಯಶಸ್ವಿಯಾಗಲಿ, ಆದಷ್ಟು ಬೇಗ ಪೊಲೀಸರು ಕ್ರಮವನ್ನು ಜರುಗಿಸ್ತಾರೆ ಅಂತ ಎಂಬ ನಿರೀಕ್ಷೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.